ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀಟ್ ರಿಸಲ್ಟ್ ಬಂದ ಮೇಲೆ ನೀಟ್ ಎಕ್ಸಾಮಲ್ಲಿ ನೀಡಿರುವಂತಹ ಗ್ರೇಸ್ ಮಾರ್ಕ್ಸ್ ವಿಚಾರವಾಗಿ ಹಾಗೆ ನೀಟ್ ಎಕ್ಸಾಮ್ನ ಪೇಪರ್ ಲೀಕ್ ಆಗಿತ್ತು ಅಂತ ಕೂಡ ವಿಷಯ ಚರ್ಚೆಯಲ್ಲಿತ್ತು ಸೊ ಈ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮೊದಲನೇ ಹಿಯರಿಂಗ್ ಆಯಿತು ಈ ಮೊದಲನೇ ಹಿಯರಿಂಗಲ್ಲಿ ಈಗ ಎನ್ ಎ ಮೇಲೆ ಏನೇನು ಎಲಿಗೇಷನ್ಸ್ ಇದೆ ಅಂದರೆ ಪೇಪರ್ ಲೀಕ್ ಆಗಿತ್ತು ಅಂತ ಹಾಗೆ ಗ್ರೇಸ್ ಮಾರ್ಕ್ಸನ್ನು ಯಾವ ರೀತಿ ಅಲಾಟ್ ಮಾಡಿದರು ಅಂತ ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಎನ್ ಟಿ ಎಗೆ ಒಂದು ನೋಟಿಸನ್ನು ಕಳಿಸಲಾಗಿದೆ ಎನ್ ಟಿ ಎದವರು ಅವರ ಮೇಲೆ ಏನೇನು ಎಲಿಗೇಷನ್ ಇದೆ ಅದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ರಿಸ್ಪಾಂಡನ್ನು ಮಾಡಬೇಕು ಅಂತ ಹೇಳಿದ್ದಾರೆ ನಂತರ ಈ ವಿಷಯವಾಗಿ ಮುಂದಿನ ಹಿಯರಿಂಗ್ ಏನಿದೆ ಅದು ಜುಲೈ ಎಂಟನೇ ತಾರೀಕಿಗೆ ಇದೆ ಅಂತ ಹೇಳಿದ್ದಾರೆ ನಂತರ ಇದರಲ್ಲಿ ಗಮನಿಸಬೇಕಾದಂತಹ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಿದರೆ ಈ ಕೌನ್ಸಿಲಿಂಗ್ ಏನಿದೆ ನೀಟ್ ಕೌನ್ಸಿಲಿಂಗ್ ಅದನ್ನು ಸ್ಟೇ ಮಾಡಿಲ್ಲ ನೀಟ್ ಕೌನ್ಸಿಲಿಂಗನ್ನು ನಡೆಸೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ಸರಿನಾ ಸೊ ಈ ನೀಟ್ ಕೌನ್ಸಿಲಿಂಗನ್ನು ನಡೆಸೋದಕ್ಕೆ ಅವಕಾಶ ನೀಡಿರೋ ಕಾರಣಕ್ಕಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೆ ಎ ಟಿ ಮತ್ತು ನೀಟ್ ಕಂಬೈಂಡ್ ಕೌನ್ಸಿಲಿಂಗನ್ನು ನಡೆಸಲಾಗುತ್ತೆ ಅಂತ ಕೇದವರು ಹೇಳಿದರು ಸೊ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಅಪ್ಡೇಟನ್ನು ಕೂಡ ನಮ್ಮ ಕೇದವ್ರು ನೀಡಬಹುದು ನೀಡಿದ್ರೆ ಅದನ್ನು ಆದಷ್ಟು ಬೇಗ ನಮ್ಗೆ ಹೇಳ್ತೀವಿ ನಂತರ ಈ ವಿಚಾರವಾಗಿ ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ತಿಳಿಸಿ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತಾ